ತರೀಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ. ಟಿಕೆಟ್ ವಂಚಿತ ಗೋಪಿಕೃಷ್ಣ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ಹರಿದು ಬಂದ ಜನಸಾಗರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ತರೀಕೆರೆ ಕಾಂಗ್ರೆಸ್ ತುಂಬಾ ಕ್ಷೇತ್ರಗಳಲ್ಲಿ ಗೊಂದಲದ ವಿಚಾರ ಆಗೋಗಿತ್ತು. ಅರ್ಕಲ್ಗೂಡಿ ಕೊನೆ ಕ್ಷಣದಲ್ಲಿ ಅನೌನ್ಸ್ ಆಯಿತು, ತರೀಕೆರೆಗೆ ಮುಂಚೆನೇ ಅನೌನ್ಸ್ ಆಯಿತು. ಮಡಿವಾಳ ಸಮುದಾಯದ ನಾಯಕ ಗೋಪಿಕೃಷ್ಣ ತನಗೆ ಟಿಕೆಟ್ ಬೇಕು ಅಂತ 2013 ಟಿಕೆಟ್ ವಂಚಿತ, 2018 ಟಿಕೆಟ್ ವಂಚಿತ, 2 ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು 30,000ಕ್ಕೂ ಅಧಿಕ ಮತಗಳನ್ನು ತೆಗೆದುಕೊಳ್ಳುವಂಥ ಕೆಪಾಸಿಟಿ. ಈ ಬಾರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ. DK ಶಿವಕುಮಾರ್ ಮಾತಾಡಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ, DK ಶಿವಕುಮಾರ್ ಹಿಂಗಂದಿದ್ದಾರೆ, DK ಶಿವಕುಮಾರ್ ಹಂಗಂದಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ DK ಶಿವಕುಮಾರ್ ಪ್ರಾಬಲ್ಯ ಮೆರೆದರೆ, ಕೆಲವು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಪ್ರಾಬಲ್ಯ ಮೆರೆದು ಕುರುಬನಾಯಕ ಶ್ರೀನಿವಾಸ್ಗೆ ಟಿಕೆಟನ್ನು ಕೊಟ್ಟರು, ಮಾಜಿ ಶಾಸಕ. ಹೀಗಾಗಿ ಗೋಪಿಕೃಷ್ಣ ಬಂಡಾಯ ಎಲ್ಲ 1-2 ದಿನ ಸೈಲೆಂಟ್ ಆಗ್ಬಿಟ್ಟಿದ್ರು. 1-2 ದಿನ ಫೈಲ್ ಸೈಲೆಂಟ್ ಆಗ್ಬಿಟ್ರೆ ಇಲ್ಲ ಬಿಡು ಅದಾಗೇನು ಚುನಾವಣೆ ಮಾಡಲ್ವೇನೋ ಅಂತ. ಈಗ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ BJPಯಿಂದ ಶಾಸಕ ಸುರೇಶ್, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾಜಿ ಶಾಸಕರು. ಇನ್ನೊಂದು ಕಡೆ ಇದೀಗ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ. ಬಂಡಾಯ ಅಭ್ಯರ್ಥಿಯಾಗಿ ಗೋಪಿಕೃಷ್ಣ ಸಾಕಷ್ಟು ಜನಸಾಗರದ ನಡುವೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಗೋಪಿಕೃಷ್ಣ ಸಾಕಷ್ಟು ಭಾವುಕರಾಗಿದ್ದರು. ಪ್ರತಿ ಬಾರಿ ಅನ್ಯಾಯ ಆಗ್ತಿದೆ. ಈ ಸಲ ಜನ ಡಿಸೈಡ್ ಮಾಡಬೇಕು ಏನೋ ಒಂದನ್ನು. ಹೀಗಾಗಿ ಮತ್ತೆ ಚುನಾವಣಾ ಕಡಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಅಂತ. ಮತ್ತೊಂದು ಕಡೆ JDS ಇನ್ನೂ ಟಿಕೆಟ್ ಯಾರಿಗೆ ಅಂತ ಹೇಳಿಲ್ಲ. ಕೊನೆಯ ಟೈಮ್ ಆಗೋಯ್ತು. JDS ಟಿಕೆಟ್ ಮೋಸ್ಟ್ಲಿ ಗೋಪಿಕೃಷ್ಣಗೆ ಸಪೋರ್ಟ್ ಮಾಡ್ತಾರೆ ಅವರು. ಹೌದು, ಗೋಪಿಕೃಷ್ಣ ಮಡಿವಾಳ ಸಮುದಾಯದವರು. ಮಡಿವಾಳ ಸಮುದಾಯದ ಜಾಸ್ತಿ ಮತ ಇಲ್ಲ, ಸ್ಟ್ರಾಂಗ್ ಇಲ್ಲದೆ ಇದ್ರು ಕೂಡ ಅವರು ಸ್ಟ್ರಾಂಗ್ ಇದ್ದಾರೆ. ಹೌದು, ಗೋಪಿಕೃಷ್ಣ ಹಿಂದೆ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಸೊ ಒಳ್ಳೆ ಓಟೆ ತಗೊಂಡಿದ್ರು. ಬಟ್ ಈ ಬಾರಿ DK ಶಿವಕುಮಾರ್ ಟಿಕೆಟ್ ಕೊಡಿಸ್ತಾರೆ ಅನ್ಕೊಂಡಿದ್ರು. ಹೌದು, ಬಟ್ ಸಿದ್ದರಾಮಯ್ಯನವರು ತಮ್ಮ ಸಮುದಾಯದ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಟ್ಟರು, ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಸ್ವಾಭಿಮಾನಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೋಪಿಕೃಷ್ಣ ಚುನಾವಣೆಗೆ ಧುಮುಕಿದ್ದಾರೆ, ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ತರೀಕೆರೆ ಒಂದು ರೀತಿಯಲ್ಲಿ ಈಗ ಟ್ರಯಾಂಗಲ್. ಒಂದು ಕಡೆ ಸುರೇಶ್, ಮತ್ತೊಂದು ಕಡೆ ಶ್ರೀನಿವಾಸ್, ಮತ್ತೊಂದು ಕಡೆ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಯಾವುದೇ ಪಕ್ಷ ಚಿನ್ನದೇ ಇಲ್ಲದೆ ಬಂಡಾಯ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಗೋಪಿಕೃಷ್ಣ. ವೀಕ್ಷಕರೇ, ನೀವು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ. ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕಂತ ತಿಳಿಸಿ. ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ, ಒಳ್ಳೆ ಅಭ್ಯರ್ಥಿಗೆ ಆಯ್ಕೆ ಮಾಡಿ. ಯಾವ ಜಾತಿ, ಧರ್ಮ, ಯಾವ ಪಕ್ಷ ಅಂತ ಕೂಡ ನೋಡಬೇಡಿ. ಯಾರು ಒಳ್ಳೆ ಅಭ್ಯರ್ಥಿ ನಿಮ್ಮ ಕ್ಷೇತ್ರದಲ್ಲಿ ಅಂಥವ್ರನ್ನ ಗುರುತಿಸಿ, ಅದು ಇಂಡಿಪೆಂಡೆಂಟ್ ಆಗಿದ್ರು ಓಕೆ, ವ್ಯಕ್ತಿಯನ್ನು ನೋಡಿ, ವ್ಯಕ್ತಿತ್ವವನ್ನು ನೋಡಿ. ಒಬ್ಬ ವ್ಯಕ್ತಿ ಶಾಸಕನಾಗಿ ಆಯ್ಕೆ ಆದರೆ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಾ? ಏನಾದರೂ ಸಮಸ್ಯೆ ಬಂದಾಗ ಅದನ್ನ ಪರಿಹಾರ ಮಾಡುವಂಥ ವ್ಯಕ್ತಿತ್ವ, ಕೆಪಾಸಿಟಿ ಅವ್ರಿಗೆ ಇದೆಯಾ ಅನ್ನೋದನ್ನು ಮಾತ್ರ ನೋಡಿ. ಜಾತಿ, ಧರ್ಮ, ಕುಲ, ಮತ, ಪಕ್ಷ ಯಾವುದನ್ನು ಕೂಡ ಪರಿಗಣಿಸಬೇಡಿ. ಒಳ್ಳೆಯ ಅಭ್ಯರ್ಥಿ, ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಇದು ನಮ್ಮ ಕರ್ನಾಟಕ TVಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ TV, ಕನ್ನಡಿಗರ ಧ್ವನಿ.